ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇವತ್ತು ಫ್ಲವರ್ ಶೋಗೆ ಅಧಿಕೃತವಾಗಿ ಚಾಲನೆಯನ್ನು ಕೊಡಲಾಗಿದೆ. ಗಣರಾಜ್ಯೋತ್ಸವದ ಪ್ರಯುಕ್ತ ಫ್ಲವರ್ ಶೋಗೆ ಲಾಲ್ಬಾಗ್ ರೆಡಿ ಆಗಿರುವಂತಹದ್ದು. ಫಲಪುಷ್ಪ ಪ್ರದರ್ಶನಕ್ಕೆ ಸಿಎಂ ಬೊಮ್ಮಾಯಿ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. 10 ದಿನ ನಡೆಯುತ್ತೆ ಲಾಲ್ಬಾಗ್ನಲ್ಲಿ ಈ ಫ್ಲವರ್ ಶೋ. ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹದ್ದು ಈ ಬಾರಿ ಬೆಂಗಳೂರು ನಗರದ ಪ್ರದರ್ಶನವಾಗುತ್ತೆ. ಕಣ್ಮನ ಸೆಳಿತಾ ಇದೆ ಬೆಂಗಳೂರಿನ ಗಡಿಗೋಪುರದ ಆ ಫಲಪುಷ್ಪದಲ್ಲಿ ನಿರ್ಮಾಣವಾಗಿರುವಂತಹದ್ದು. ಗಣರಾಜ್ಯೋತ್ಸವದ ಪ್ರಯುಕ್ತ ತೋಟಗಾರಿಕೆಯ ಇಲಾಖೆಯ ಸಹಯೋಗದೊಂದಿಗೆ ಈ ಫಲಪುಷ್ಪ ಪ್ರದರ್ಶನ ಆಯೋಜನೆಗೊಂಡಿರುವಂತಹದ್ದು. ಈ ಫಲಪುಷ್ಪ ಪ್ರದರ್ಶನದ ಕಾರ್ಯಕ್ರಮಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಬಾರಿಯ ಫಲಪುಷ್ಪ ಪ್ರದರ್ಶನದ ಹೈಲೈಟ್ಸ್ ಅಂದರೆ ಬೆಂಗಳೂರು ನಗರ ಬೆಳೆದು ಬಂದಂತಹ ರೀತಿಯನ್ನು ಫಲಪುಷ್ಪ ಅನಾವರಣದ ಮಾಡಲಾಗುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣರಾಜ್ಯೋತ್ಸವದ ಅಂಗವಾಗಿ ಫ್ಲವರ್ ಶೋ ಅನ್ನ ಕೂಡ ಏರ್ಪಡಿಸಲಾಗಿದೆ. ಲಾಲ್ಬಾಗ್ನಲ್ಲಿ 213ನೇ ಫ್ಲವರ್ ಶೋ ನಡೀತಾ ಇದ್ದು ನಾನು ಇದರ ಸಂಪೂರ್ಣ ಚಿತ್ರಣವನ್ನ ಕೂಡ ತರಿಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತೇನೆ. ನೋಡಬಹುದಾಗಿದೆ ಇಡೀ ಒಂದು ಗಾಜಿನ ಅರಮನೆ ಹೂಗಳಿಂದ ಅಲಂಕೃತವನ್ನಗೊಂಡಿದೆ. ಈ ಬಾರಿಯ ಪ್ರಮುಖವಾಗಿರ್ತಕ್ಕಂತಹ ಥೀಮ್ ಏನಂದ್ರೆ 1500 ವರ್ಷಗಳ ಬೆಂಗಳೂರಿನ ಇತಿಹಾಸವನ್ನ ತಾರುವಂತಹ ಒಂದು ಪ್ರಯತ್ನವನ್ನ ಕೂಡ ಹೂಗಳ ಮೂಲಕ ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಬೆಂಗಳೂರು ಅಂತಂದ್ರೆ ಅದು ಕೆಂಪೇಗೌಡರು. ಕೆಂಪೇಗೌಡರು ಕಟ್ಟಿಸಿದಂತಹ ಗಡಿ ಗೋಪುರವನ್ನ ಕೂಡ ಇಲ್ಲಿ ನಿರ್ಮಾಣವನ್ನ ಕೂಡ ಮಾಡಲಾಗಿದೆ. ಇಡೀ ಒಂದು ಗಾಜಿನ ಅರಮನೆ ಹೂಗಳಿಂದ ಕೂಡ ಅಲಂಕೃತವನ್ನಗೊಂಡಿದೆ. ನೋಡಬಹುದಾಗಿದೆ ವಿವಿಧ ಬಗೆಯ ಹೂಗಳನ್ನ ಕೂಡ ಮಾಡಲಾಗಿದೆ. ಸುಮಾರು 2-3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 11 ದೇಶಗಳ ಹಾಲೆಂಡ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ನೆದರ್ಲ್ಯಾಂಡ್ ಇರ್ಬೋದು, ಹೀಗೆ ಇನ್ನು ದೇಶದ ಡಾರ್ಜಿಲಿಂಗ್ ಇರ್ಬೋದು, ಪ್ರಮುಖವಾಗಿ 11 ಜಾತಿಯ ಹೂಗಳನ್ನ ಕೂಡ ಪ್ರದರ್ಶನವನ್ನ ಮಾಡಲಾಗಿದೆ. ಒಟ್ಟು ತೋಟಗಾರಿಕಾ ಇಲಾಖೆಯಿಂದ 600 ಲಕ್ಷ ಹೂಗಳ ಮೂಲಕ ವಿವಿಧ ಹೂಗಳ ಅಲಂಕಾರಗಳನ್ನ ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಇನ್ನು ಬೆಂಗಳೂರು ಅಂತಂದ್ರೆ ಅದನ್ನ ITBT ಹಬ್ ಅಂತ ನಂದು ಕೂಡ ಕರೀತಾರೆ. ಸಿಲಿಕಾನ್ ಸಿಟಿ ಅಂತ ನಂದು ಕೂಡ ಕರೀತಾರೆ. ಬೆಂಗಳೂರನ್ನ ಇಸ್ರೋವನ್ನ ಕೂಡ ತೋರಿಸಲಾಗಿದೆ. ಸ್ಯಾಟಲೈಟ್ಗಳ ಮೂಲಕ ಒಂದು ಈ ಒಂದು ಚಿತ್ರಣವನ್ನು ಕೂಡ ಮಾಡಲಾಗಿದೆ. ಇನ್ನು ಮುಂಭಾಗದಲ್ಲಿಯೂ ಕೂಡ ದೊಡ್ಡ ಬಸವಣ್ಣ ದೇವಾಲಯವನ್ನು ಕೂಡ ಮಾಡಲಾಗಿದೆ. ಇನ್ನು ಬೆಂಗಳೂರಲ್ಲಿ ಆಳಿದಂತಹ ವಿವಿಧ ರಾಜರುಗಳ ಒಂದು ಪರಂಪರೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಪ್ರಮುಖವಾಗಿ ಶಾಸನವನ್ನು ಕೂಡ ಇಲ್ಲಿ ಪ್ರದರ್ಶನವನ್ನು ಮಾಡಲಾಗಿದೆ. ಇಂದಿನಿಂದ 10 ದಿನಗಳ ಕಾಲ ಈ ಒಂದು ಪ್ರದರ್ಶನವನ್ನು ಕೂಡ ಏರ್ಪಡಿಸಲಾಗಿದೆ. ಇನ್ನು ಸಾರ್ವಜನಿಕರಿಗೂ ಕೂಡ ಈಗಾಗಲೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಜೊತೆಗೆ ಅನೇಕ ಸ್ಕೂಲ್ ಮಕ್ಕಳು ಇರಬಹುದು, ಜೊತೆಗೆ ಸಾರ್ವಜನಿಕರು ಕೂಡ ಈಗಾಗಲೇ ಈ ಒಂದು ಪ್ರದರ್ಶನಕ್ಕೂ ಕೂಡ ಬರ್ತಾ ಇದ್ದಾರೆ. ಇನ್ನು ಎಂಟ್ರಿ ಫೀ ಆಗಿ ಸಾಮಾನ್ಯ ದಿನಗಳಲ್ಲಿ ವಯಸ್ಕರಿಗೆ 70 ರೂಪಾಯಿಯನ್ನು ನಿಗದಿಯನ್ನು ಮಾಡಿದರೆ ಇನ್ನು ಮಕ್ಕಳಿಗೆ 12 ವರ್ಷದಲ್ಲಿ ಒಳಗಿರ್ತಕ್ಕಂತಹ ಮಕ್ಕಳಿಗೆ 30 ರೂಪಾಯಿ ಒಂದು ಎಂಟ್ರಿ ಫೀಸನ್ನು ಕೂಡ ಅವೈಲೇಬಲನ್ನು ಮಾಡಲಾಗಿದೆ. ಇದೇ ರೀತಿಯಾಗಿರ್ತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂತಹ ಬೆಂಗಳೂರಿನ ಇತಿಹಾಸವನ್ನು ಸಾರುವಂತಹ ಒಂದು ಚಿತ್ರಣವನ್ನು ಕೂಡ ಮಾಡಲಾಗಿದೆ. ಇನ್ನು ವಿಧಾನಸೌಧವನ್ನು ಕೂಡ ಇಲ್ಲಿ ಚಿತ್ರಿಸಲಾಗಿದೆ. ಜೊತೆಗೆ